ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ನಾಗರಾಜ್ ಮತ್ತು ಉಪಾಧ್ಯಕ್ಷ ಶಶಿಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಗುಡ್ಡಹಟ್ಟಿ ನವೀನ್ ಗೌಡ ಮತ್ತು ಪಿಡಿಒ ರಮೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಭಾಗವಹಿಸಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ನಮ್ಮ ನಾಡಿನಾದ್ಯಂತ ಹಾಗೂ ನಮ್ಮ ನೆಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳಿಗೂ ಸಹ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಏನು ಕೆಂಪೇಗೌಡರು ಅಂದ ತಕ್ಷಣ ನಮಗೆ ನೆನಪಾಗೋದೇ ಬೆಂಗಳೂರು. ಅವರು ಒಂದು ದಿನ ಒಂದು ಕಾಡಿನಲ್ಲಿರೋ ಅಜ್ಜಿ ಮನೆಯಲ್ಲಿ ತಂಗಿದ್ರಂತೆ. ಆ ತಂಗಿರೋ ಸಮಯದಲ್ಲಿ ಅವರು ಬೆಂದಿರುವ ಕಾಳುಗಳನ್ನ ಕೊಟ್ಟಿರುವಾಗ ಅವರ ಜ್ಞಾಪಕಾರ್ಥವಾಗಿ ನಮ್ಮ ಬೆಂಗಳೂರನ್ನು ಬೆಂದ ಕಾಳೂರು ಅಂತ ನಾಮಕ ಮಾಡಿಲ್ಲಾಯಿತು. ಆ ಬೆಂದ ಕಾಳೂರು ಹೋಗಿ ಈಗ ಮಾಡ್ರನ್ನಾಗಿ ಬೆಂಗಳೂರಾಯಿತು. ನಮ್ಮ ಬೆಂಗಳೂರು ಅಂದ ತಕ್ಷಣ ಇಡೀ ವರ್ಲ್ಡ್ಗೆ ನಂಬರ್ ಒನ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನುಗ್ಗುತ್ತಿರೋದು ನಮ್ಮ ಬೆಂಗಳೂರು. ಒಂದು ಶೈಕ್ಷಣಿಕವಾಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಇಡೀ ಏನು ನಾಡಿನ ಏನು ಪ್ರಪಂಚದಾದ್ಯಂತ ಇರೋ ಜನಗಳೆಲ್ಲ ನಮ್ಮ ಬೆಂಗಳೂರಲ್ಲಿದ್ದಾರೆ. ಎಲ್ಲ ಒಂದು ಬಿಸ್ನೆಸ್ ತಾಣನೂ ಸಹ ನಮ್ಮ ಬೆಂಗಳೂರಾಗಿದೆ. ಪ್ರವಾಸಿ ತಾಣ ಇರ್ಬೋದು ಮತ್ತು ಸೇಫ್ಟಿ ಏನು ಸುರಕ್ಷಿತ ನಗರ ಅಂತಲೂ ನಮ್ಮ ಬೆಂಗಳೂರನ್ನ ಕರೀತಾರೆ. ಬೇರೆ ಬೇರೆ ಕಡೆ ಹೋದಾಗ ಯಾವುದೂ ಇಲ್ಲ. ನಮ್ಮ ಡೆಲ್ಲಿನೇ ತಗೊಂಡಾಗ ಅಲ್ಲಿ ಎಲ್ಲ ರೀತಿಯಲ್ಲೂ ಒಂದು ವಾತಾವರಣ ಕಲುಷಿತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ರೀಸನ್ನಾಗಿ ನಾನು ಸಹ ನೋಡಿದೆ. ನಮ್ಮ ಬೆಂಗಳೂರು ಅಂತ ತಿಳ್ಕೊಂಡಾಗ ಒಂದು ಗಾಳಿ ವಾತಾವರಣಕ್ಕಿರ್ಬೋದು, ಇನ್ನೊಂದು ಮಗ್ದು ಎಲ್ಲದರಲ್ಲೂ ಸಹ ಸುರಕ್ಷಿತವಾದ ವಾತಾವರಣ ನಮ್ಮ ಬೆಂಗಳೂರಲ್ಲಿದೆ.
ಇನ್ನು ನಮ್ಮ ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂದರೆ ಅವರ ಕಾಲದಲ್ಲಿ 347 ಕೆರೆಗಳು ದೊಡ್ಡ ಕೆರೆಗಳಿದ್ವು, 1200 ಚಿಲ್ಲರೆ ಸಣ್ಣ ಕೆರೆಗಳಿದ್ರು. ಅವರು ಆಗಿನ ಕಾಲಕ್ಕೆ ಏನು ಫ್ಯೂಚರ್ ಇಟ್ಕೊಂಡು ವೈಜ್ಞಾನಿಕವಾಗಿ ನಮ್ಮ ಬೆಂಗಳೂರನ್ನು ಮಾರ್ಪಾಡು ಮಾಡಿದರು. ಯಾಕೆಂದಕ್ಕೆ ಸಣ್ಣ ಕೆರೆಗಳಿಂದ ದೊಡ್ಡ ಕೆರೆಗಳಿಗೆ ಯಾವ ರೀತಿ ನೀರು ಸರಬರಾಜು ಆಗಬೇಕು, ರಾಜಕಾಲುವೆಗಳಿಗೆ ಯಾವ ರೀತಿ ಇರಬೇಕು, ಮತ್ತು ಬೆಂಗಳೂರು ಫ್ಯೂಚರ್ ಸುರಕ್ಷಿತವಾಗಿ ಯಾವ ರೀತಿ ಇರಬೇಕು ಅನ್ನೋ ಎಲ್ಲ ಆಗಿನ ಕಾಲದಲ್ಲೇ ಅವರು ಅಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆ ಥರ ನಮ್ಮ ವೈಜ್ಞಾನಿಕವಾದ ಬೆಂಗಳೂರನ್ನು ನಾವು ಇತ್ತೀಚೆಗೆ ರಾಜಕಾಲುವೆಗಳು ಎಲ್ಲ ಮುಚ್ಚಿ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಟಿ ನಮ್ಮ ಬೆಂಗಳೂರನ್ನೇ ನಾವು ದುಸ್ಥಿತಿಗೆ ತಂದುಕೊಂಡಿದ್ದೀವಿ. ಈಗಿನ ಕ್ಷಣದಿಂದನೇ ನಾವು ಆ ಸ್ಥಿತಿಗಳನ್ನೆಲ್ಲ ಸರಿಪಡಿಸ್ಕೊಳ್ತಾ ಏನು ಅವರು ವೈಜ್ಞಾನಿಕವಾಗಿ ಕಟ್ಕೊಟ್ಟಿದ್ದಾರೋ ಆ ರೀತಿಯಲ್ಲಿ ನಾವು ನಮ್ಮ ಬೆಂಗಳೂರನ್ನ ಕಾಪಾಡ್ಕೊಳ್ತಾ ಹೋಗೋಣ. ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಬೆಂಗಳೂರು ಅಂತೆಲ್ಲ ನಮ್ಮ ಸುತ್ತಮುತ್ತಿರ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ನಗರಗಳು ನಾಡಿನಾದ್ಯಂತ ಪ್ರಪಂಚದಾದ್ಯಂತ ಎಲ್ಲ ಸುರಕ್ಷಿತವಾಗಿದ್ದರೆ ನಾವು ಸುರಕ್ಷಿತವಾಗಿರೋಕ್ಕೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹ ನಮ್ಮ ಕೆಂಪೇಗೌಡರು ಹಾಕಿದ ಹಾದಿಯಲ್ಲಿ ಹೋಗ್ತಾ ನಮ್ಮ ಜೀವನವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಬೆಂಗಳೂರು ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ವಿಶ್ವ ಕಂಡ ಅತಿ ಸುಂದರವಾದ ಬೆಂಗಳೂರು, ವಿಶ್ವ ಪ್ರಸಿದ್ಧವಾದಂಥ ಬೆಂಗಳೂರಿನ ನಿರ್ಮಾತೃವಾದಂಥ ಸನ್ಮಾನ್ಯ ಶ್ರೀ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ಆಚರಿಸಿದ್ದೀವಿ. ಅದರಲ್ಲಿ ನಮ್ಮ ಕೆಲವು ಸದಸ್ಯರು ಭಾಳ ಆಸಕ್ತಿಯಿಂದ ಬೇರೆ ಸದಸ್ಯರಿಗಿಂತ ಅಂದರೆ ಬೇರೆ ಗ್ರಾಮ ಪಂಚಾಯತಿಗಳಿಗಿಂತ ಹೆಚ್ಚಾಗಿ ಆಸಕ್ತಿ ವಹಿಸಿ ಈ ನಾಡನ್ನು ಒಂದು ವೈಜ್ಞಾನಿಕವಾಗಿ ಕಟ್ಟಿದಂಥ ನಮ್ಮ ದೇಶದ ಒಬ್ಬ ರಾಜ ನಾಡಪ್ರಭು ಕೆಂಪೇಗೌಡರವರನ್ನು ಸ್ಮರಿಸುವಂಥ ಕೆಲಸವನ್ನು ಈ ಗ್ರಾಮ ಪಂಚಾಯತಿಯಲ್ಲಿ ವಿದ್ಯುಕ್ತವಾಗಿ ಭಾಳ ಭರವಸೆಯುಕ್ತವಾಗಿ ಮಾಡಿದ್ದಾರೆ. ಯಾಕೆ ಭರವಸೆಯುಕ್ತವಾಗಿ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿ ಕಡೆ ತಗೊಂಡೋಗಬೇಕು ಅನ್ನೋದು ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಬಹುದಿನದ ಕನಸಾಗಿತ್ತು. ಅವರ ಕನಸು ನಮ್ಮ ನಾಡಪ್ರಭುಗಳ ಒಂದು ಆಶ್ರಯದಿಂದ ಬಂದಂಥದ್ದಾಗಿದೆ. ಆದ್ದರಿಂದ ಈ ದಿನ ಎಲ್ಲ ವಿಶ್ವದಾದ್ಯಂತ ಬೆಂಗಳೂರನ್ನು ನೆಚ್ಚಿಕೊಳ್ಳುವ, ಬೆಂಗಳೂರನ್ನು ಮೆಚ್ಚಿಕೊಳ್ಳುವ ಮತ್ತು ಬೆಂಗಳೂರಿನ ಬಗ್ಗೆ ಅಭಿಮಾನವನ್ನು ಹೊಂದಿರುವ ಎಲ್ಲರಿಗೂ ನಾನು ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ದಿನ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಂದು ಅಧ್ಯಕ್ಷರಾದ ಭಾರತೀ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರಾದ ಶಶಿಕುಮಾರ್ ಸರ್ ನೇತೃತ್ವದಲ್ಲಿ ಮತ್ತು ಪಿ ಡಿ ಓ ಸಾಹೇಬ್ ರಮೇಶ್ ಕುಮಾರ್ ಸರು, ಕಾರ್ಯದರ್ಶಿಗಳು ಆದ ಬಸವರಾಜ್ ಸರು, ಎಸ್ ಡಿ ಎದ ನಂಜಲಿಂಗಯ್ಯವರು ಸಾಹೇಬರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಒಗ್ಗೂಡಿ ಮತ್ತು ಸಿಬ್ಬಂದಿ ನೆರಳೂರು ಗ್ರಾಮ ಪಂಚಾಯತಿ ಸಿಬ್ಬಂದಿ ಒಗ್ಗೂಡಿ ಇವತ್ತು 514ನೇ ಕೆಂಪೇಗೌಡರ ಜಯಂತಿಯನ್ನು ಈ ದಿನ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಕೊಟ್ಟ ನನ್ನೆಲ್ಲ ಸದಸ್ಯರುಗಳಿಗೂ ಮತ್ತು ನನ್ನ ಸ್ನೇಹಿತರುಗಳಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.